ಓಕೆ ಸ್ನೇಹಿತರೆ ನಮಸ್ತೆ, ನಾನು ಅರ್ಸು ಮಾತಾಡ್ತಾ ಇದ್ದೀನಿ. ನಾನು ಶಿವಮೊಗ್ಗ ಯಾವುದೋ ಒಂದು ಹಳ್ಳಿನಲ್ಲಿ ಇದ್ದೀನಿ. ಅಲ್ಲಿ ಕರೆಂಟ್ ಇಲ್ಲ ಮತ್ತೆ ಸಿಗ್ನಲ್ ಗಳಿಲ್ಲ. ನಾನು ಈಚೆ ಒಂದು ಹೋಬಳಿಗೆ ಬಂದಾಗ ಸಿಗ್ನಲ್ ಸಿಕ್ತು. ಕೆಲವೊಂದು ಬ್ಯಾಡ್ ಡಿ ಬಸ್ ಬಗ್ಗೆ ಕೆಟ್ಟ ವಾಯ್ಸ್ ನೋಟ್ಗಳು ಮತ್ತೆ ಕೆಟ್ಟ ಒಂದು ವಿಡಿಯೋಗಳು ನಾನು ನೋಡಿದೆ. ವಿಡಿಯೋಗಳಿಲ್ಲ, ವಾಯ್ಸ್ ನೋಟ್ಗಳು ಕೇಳಿದೆ ನಾನು. ಸೊ ಏನಪ್ಪಾ ಅಂದ್ರೆ, ಡಿ ಬಸ್ ಯಾವತ್ತೂ ಅಷ್ಟು ಬ್ಯಾಡ್ ಲ್ಯಾಂಗ್ವೇಜ್ನ ಯೂಸ್ ಮಾಡಲ್ಲ. ಯಾಕೆಂದ್ರೆ ನಾನು ಅವರೊಟ್ಟಿಗೆ ರಾಬರ್ಟ್ ಅಲ್ಲಿ ಒಂದು 50 ದಿವಸ ಕೆಲಸ ಮಾಡಿದೀನಿ. ಏ ಅವ್ರು ಹೇಳಿದ್ರೆ ಏ ಕೋತಿ ಅಷ್ಟೇ, ಏ ಕೋತಿ ಅಂತ ಹೇಳ್ತಾರೆ ಅಷ್ಟೇ ಹೊರತು. ಆ ವ್ಯಕ್ತಿ ಇಷ್ಟು ಕೆಟ್ಟ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ ಅಂತ ಹೇಳದನ್ನ ನನಗೆ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು ಅವರೊಟ್ಟಿಗೆ ಇದ್ದೀನಿ ಇಲ್ಲಿ. ಏನಾಗ್ಬಿಡುತ್ತೆ ಅಂದ್ರೆ ಆ ವಾಯ್ಸ್ ನೋಟು ಅವ್ರದೇ 100% ಅವ್ರದೇ. ಬಟ್ ಕೆಲವೊಂದು ವರ್ಡ್ಗಳಿದೆ ಗೊತ್ತಾ, ಅದು ಅವ್ರದಲ್ಲ. ಫಾರ್ ಎಕ್ಸಾಂಪಲ್, ಏ ನಾನು ಪ್ರೆಸ್ನವ್ರನ್ನ ಮೀಟ್ ಮಾಡೋದೇ ಇಲ್ಲ, ಏನಾಗುತ್ತಾಗಲಿ ಅನ್ನೋದನ್ನ ಸೆಂಟರ್ಲಿ ಕಟ್ ಮಾಡಿ ಪ್ರೆಸ್ನವರು ಚಾನಲ್ನವರು ಒಂದು ಬೀಪ್ ಸೌಂಡ್ ಬರ್ತಲ್ಲ, ಕೆಟ್ಟ ಲ್ಯಾಂಗ್ವೇಜ್ ಅದು ಯೂಸ್ ಮಾಡಿದ್ರೆ ಅದು ನನಗೆ ಹೇಳಕ್ ನನಗೆ ಇಷ್ಟ ಇಲ್ಲ. ಆ ವ್ಯಕ್ತಿ ಹೆಣ್ಮಕ್ಳ ಮೇಲೆ ತುಂಬಾ ಗೌರವ, ಅವರು ಆ ತರ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಅದು ಬಂದ್ಬಿಟ್ಟು ಫೇಕ್ ಆಡಿಯೋ 100%. ಯಾಕೆಂದ್ರೆ ನಾನು ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತು, ಏಯ್ ಕೋತಿ ಏಯ್ ಹಿಂಗ್ ಬರೋ ಅಂತ ಹೇಳ್ತಾರೆ ಅಷ್ಟು ಹೊರತು. ಹೆಣ್ಮಕ್ಳು ಬಂದ್ರೆ ಶರಣಾಗ್ಬಿಡ್ತಾವ್ರಿ, ಹಿಂಗೆ ಶರಣಾಗ್ಬಿಡ್ತಾರೆ. ಯಾಕೆಂದ್ರೆ ಹೆಣ್ಮಕ್ಳ ಮೇಲೆ ಅಪಾರವಾದ ಗೌರವ ಅವ್ರಿಗೆ. ಹೆಣ್ಮಕ್ಳು ಆಡಿಯನ್ಸ್ ತುಂಬಾ ಜನ ಇದಾರೆ, ಆಲ್ಮೋಸ್ಟ್ 60% ಗಂಡ್ಮಕ್ಳಿದ್ರೆ ಅವ್ರಿಗೆ ಹೆಣ್ಮಕ್ಳು 40% ಅಭಿಮಾನಿಗಳು. ಅವ್ರ ಬಗ್ಗೆ ಮಾತಾಡಬಾರ್ದು, ಆ ಬ್ಯಾಡ್ ಲ್ಯಾಂಗ್ವೇಜ್ ನ ಯೂಸ್ ಮಾಡೋ ಅಂತ ನೆಸೆಸಿಟಿ ಇಲ್ಲ ಅವ್ರಿಗೆ. ಇದು ಬಂದ್ಬಿಟ್ಟು ಫೇಕ್ ಆಡಿಯೋ, ದಯವಿಟ್ಟು ಹೇಳ್ತೀನಿ. ಆಮೇಲೆ ಯಾರೋ, ನಾನು 2-3 ದಿವಸ ಆಯ್ತು ಈಚೆ ಹೋಗಿ, ಅಲ್ಲಿ ಸಿಗ್ನಲ್ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಅವ್ರ ಹೆಸರು ಗೊತ್ತಿಲ್ಲ ಸಾರಿ, ಅವ್ರನ್ನ ಸಾರ್ ಅಂತ ಏನಕ್ಕೆ ಕರಿಬೇಕಂದ್ರೆ ಅವ್ರ ಹೆಗಲ್ ಮೇಲೆ ಕನ್ನಡ ರಾಜ್ಯೋತ್ಸವದ ಕನ್ನಡದು ಬಾವುಟ ಇತ್ತು, ಕೆಂಪು ಮತ್ತೆ ಅರ್ಶನ ಇತ್ತಲ್ಲ. ಸೊ ಅದಕ್ಕೆ ಅವ್ರಿಗೆ, ಸಾರ್ ನಿಮಗೆ ದಯವಿಟ್ಟು ಕೇಳ್ಕೊಂತೀನಿ ಕೈ ಮುಗ್ದಿ, ಸರ್ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳೋದಕ್ಕೆ ನಿಮ್ಗೇನ್ ರೈಟ್ಸ್ ಇದೆ, ನಿಮ್ಗೇನ್ ಯೋಗ್ಯತೆ ಇದೆ, ನಿಮ್ ಗೌರವ ಕೊಡ್ತೀನಿ ಏನ್ ಯೋಗ್ಯತೆ ಇದೆ ಸರ್. ಇವತ್ತು ಅವ್ರನ್ನ ಬ್ಯಾನ್ ಮಾಡಬೇಕು ಅಂದ್ರೆ ಇಡೀ ಇಂಡಸ್ಟ್ರಿನೇ ಬ್ಯಾನ್ ಮಾಡಬೇಕು. ಇಂಡಸ್ಟ್ರಿ ಮೀನ್ಸ್ ಅಂದ್ರೆ ಇಡೀ ಸಿನಿಮಾ ಇಂಡಸ್ಟ್ರಿ, ಇಡೀ ವರ್ಲ್ಡ್ ಅಲ್ಲೇ ಬ್ಯಾನ್ ಮಾಡಬೇಕು. ಸರ್ ನಿಮ್ಗೆ, ನೀವು ಯಾರು ಅಂತ ಗೊತ್ತಿಲ್ಲ ನನಗೆ, ಓಕೆ. ನೀವೊಂದು ಮಾರ್ಕೆಟ್ಗೆ ಹೋಗ್ತೀರಾ, ಒಂದ್ ಸಿನಿಮಾಗ ಹೋಗ್ತೀರಾ, ಓಕೆ, ಒಂದ್ ಸಿನಿಮಾಗ ಹೋಗ್ತೀರಾ. ನೀವು ಸಿನಿಮಾಗ ಹೋದ್ರೆ ನಮ್ಮ ಡಿ ಬಾಸ್ ಎಷ್ಟೋ ಯಜಮಾನ ತಗೊಳ್ಳಿ, ಮತ್ತೆ ಇನ್ನೊಂದು ಯಾವ್ದದು ತುಂಬಾ ಸಿನಿಮಾಗಳಿದೆ ಅವ್ರದ್ದು. ನಿಮ್ಗೆ ಏನ್ ಬೇಕಾದ್ರೆ ತಗೊಳ್ಳಿ ಸರ್, ಅದನ್ನ ಕೆಟ್ಟ ಹೌದು ಟ್ರಿಗರ್ ಆದಾಗ ಚುಸ್ತಾರೆ. ಅದು ಸಿನಿಮಾ ಲ್ಯಾಂಗ್ವೇಜ್, ಸಿನಿಮಾ ಬರ್ತಾರೆ ಅಂದ್ರೆ ಅಷ್ಟೇ. ನೀವು ಜನರಲ್ ಆಗಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನೀವೊಂದು ಮಾರ್ಕೆಟ್ಗೆ ಹೋಗ್ತೀರಾ, ನೀವು ಒಂದ್ ಮಾರ್ಕೆಟ್ ಹೋದ್ರೆ ನೀವು ವೆಜ್ ನಾನ್ ವೆಜ್ ನನಗೆ ಗೊತ್ತಿಲ್ಲ, ನಿಮ್ಗೇನ್ ಬೇಕು, ನೀವು ವೆಜ್ ಅಂದ್ರೆ ವೆಜ್ ತಗೋಬೇಕು. ಮಾರ್ಕೆಟ್ ಅಲ್ಲಿ ಎಲ್ಲ ಇರುತ್ತೆ ಸರ್, ನಾನ್ ವೆಜ್ ಇರುತ್ತೆ, ಫಿಶ್ ಇರುತ್ತೆ, ಮಟನ್ ಇರುತ್ತೆ, ಬೀಫು ಇರುತ್ತೆ, ಫೋರ್ಕು ಇರುತ್ತೆ. ಒಂದ್ ಸ್ಟ್ರೀಟ್ ಅಲ್ವಾ ಅದು, ಒಂದು ರೋಡ್ ಅಲ್ವಾ, ನೀವು ಅಲ್ಲೇನಕ್ಕೆ ಹೋಗ್ತೀರಾ? ನಿಮ್ಗೆ ಬೇಕಾ ತರಕಾರಿ ಬೇಕಾ ಸೊಪ್ಪು ಬೇಕಾ ಅದನ್ನ ತಗೊಳ್ಳಿ. ಯಾರೋ ಒಬ್ಬ ನಾನು ಯಾವ್ದದು ದರ್ಶನ್ ಸರ್ ಸಿನಿಮಾ ನೋಡ್ಬಿಟ್ಟು ನಾನು ಹಿಂಗೆ ಕಳ್ತನ ಮಾಡ್ತೀವಿ ಅಂದ್ರೆ, ಸರ್ ದರ್ಶನ್ ಸರ್ ಸಿನಿಮಾ ನೋಡಿ ಎಷ್ಟು ಜನ ಬದಲಾಗಿರೋದಿದ್ದಾರೆ ಅದು ನಿಮ್ಗೆ ಗೊತ್ತಿಲ್ಲಲ್ಲ. ಎಷ್ಟು ಜನ ಅಂಗವಿಕಲರಿಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಜನ ಕಿಡ್ನಿ ಫೇಲ್ ಆಗಿದೆ, ಲಿವರ್ ಫೇಲ್ ಆಗಿದೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಅದೆಲ್ಲ ನಿಮ್ಗೆ ಗೊತ್ತಾಗಲ್ವಲ್ಲ ಸರ್. ನೀವ್ ಯಾರು ಸರ್, ನಿಮ್ ಹೆಸರು ನನ್ಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಅವ್ರನ್ನ ಬ್ಯಾನ್ ಮಾಡಿ ಅನ್ನೋ ರೈಟ್ಸ್ ನಿಮ್ಗೇನಿದೆ ಸರ್? ಇವತ್ತು ಅವ್ರ ಒಂದು ಸಿನಿಮಾ ಅಲೌನ್ಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 300 ಜನ ಕೆಲಸ ಮಾಡ್ತಾರೆ, 300 ಇನ್ಕ್ಲೂಡಿಂಗ್ ಎಷ್ಟಾಗುತ್ತೆ ಅಂದ್ರೆ
ತ್ರಿಬಲ್ ಆಗಿರುತ್ತೆ. ಅವರು ಒಂದು ಸಿನಿಮಾ ಅಲವೆನ್ಸ್ ಮಾಡಿದ್ರೆ ಆ 300 ಕುಟುಂಬ ಹೊಟ್ಟೆ ತುಂಬಾ ಅನ್ನ ತಿಂತಾರೆ. ನೀವು ಯಾರಿಗಾರು ಹೊಟ್ಟೆ ತುಂಬಾ 300 ಕುಟುಂಬಕ್ಕೆ ಅನ್ನ ಕೊಟ್ಟಿದ್ದೀರಾ ಅದು ಬೇಡ, ನಿಮ್ಮ ಪರ್ಸನಲ್ ವಿಷಯ, ಅದು ನನಗೆ ಬೇಕಾಗಿಲ್ಲ. ಡಿ ಬಾಸ್ನ ಬ್ಯಾನ್ ಮಾಡೋದನ್ನ ರೈಟ್ಸ್ ಏನಿದೆ ನಿಮಗೆ, ಏನಿದೆ, ಏನು ಅಧಿಕಾರ ಇದೆ ನಿಮಗೆ ಸರ್? ಇವತ್ತು ಸರ್ ಸಿನಿಮಾ ಕೋವಿಡ್ ಬಂದ್ಮೇಲೆ ಎಷ್ಟು ಬಿದ್ದೋಗಿದೆ ಗೊತ್ತಾ ಸರ್ ನಿಮಗೆ? ಎಲ್ಲಾ ಜಗತ್ತಲ್ಲಿ ಎಲ್ಲಾ ಒಂದು ಸ್ಟೇಜ್ ಅಲ್ಲಿ ಇಲ್ದಲೇ ಇರಬಹುದು, ಬಟ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಹಾಳಾಗಿದೆ ಅದು ನಿಮಗೆ ಗೊತ್ತಾ ಸರ್? ಎಷ್ಟು ಕುಟುಂಬಗಳು ಊಟ ಇಲ್ದಲೇ ಬದುಕ್ತಿರುವಾಗ ಕಿಟ್ಗಳು ಕೊಟ್ಟಿದ್ದಾರೆ. ಎಸ್ ಸರ್, 5000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ಸರ್. ಇವತ್ತು ನಿಮ್ಗೆ ಕನ್ನಡದ ಏನು ಕಾವೇರಿ ಗಲಾಟೆ ಅಂದ್ರೆ ಸೆಲೆಬ್ರಿಟಿಗಳು ಬೇಕು, ಶಿವಣ್ಣ ಬೇಕು, ರವಿ ಸರ್ ಬೇಕು, ಅಪ್ಪು ಸರ್ ಬೇಕು, ಎಸ್ ಸರ್ ಬೇಕು, ಸುದೀಪ್ ಸರ್ ಬೇಕು, ಡಿ ಬಾಸ್ ಬೇಕು, ಹೌದಲ್ವಾ? ಅವಾಗ ಇಲ್ಲ ನಿಮ್ಗೆ ಕನ್ನಡ, ಕನ್ನಡ ಅವಾಗ ಒಗ್ಗಟ್ಟಿಲ್ಲ, ಇವತ್ತು ಒಗ್ಗಟ್ಟಿಲ್ಲ ಅಂತ ಹೇಳ್ತಿರಲ್ಲ. ಏನ್ ಮಾತಾಡ್ತೀರ ಸರ್ ನೀವು? ನಿಮ್ಗೆ ಏನ್ ರೈಟ್ಸ್ ಇದೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ? ದಯವಿಟ್ಟು ತಪ್ಪು ಸರ್ ನೀವು. ನಾನು ನಿಮ್ಗೆ ಬೆಲೆ ಕೊಡ್ತಿರೋದು ಒಂದೇ ಒಂದು ಕಾರಣ, ನಿಮ್ಮ ಹೆಗಲ್ ಮೇಲೆ ಒಂದು ಕನ್ನಡ ಬಾವುಟ ಇದೆ ಅನ್ನೋದು ಒಂದೇ ಒಂದು ಕಾರಣ ಅಷ್ಟೇ. ಡಿ ಬಸ್ ಅವ್ರ ವ್ಯಕ್ತಿತ್ವ ಬೇರೆ ಸರ್, ವ್ಯಕ್ತಿತ್ವ ಅನ್ನೋದಕ್ಕಿನ್ನ ಸರ್ ಅವರು ಸರ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದ್ ಬರುತ್ತಲ್ಲ ಒಂದ್ ಬಿಟ್ಟು ಯಾವ್ದೋ ಒಂದು ಕ್ಲಿಯರೇ ಇರಲ್ಲ, ಅದು ಯಾರಿಗೋ ಒಂದು ಕಾಲಿಗೆ ಬೀಳ್ತಾರದು, ಯಾರಿಗೋ ಒಂದು ಅಂಗವಿಕಲರಿಗೆ ಅವ್ರ ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡ್ತಾರದು, ಅವ್ರಿಗೆ ತಿನ್ನಿಸ್ತಾರಿದೆಯಲ್ಲ, ಅದು ಸೋಷಿಯಲ್ ಮೀಡಿಯಾ. ಆಮೇಲೆ ಮೀಡಿಯಾದಲ್ಲಿ ಮೀಡಿಯಾದವ್ರಿಗೆ ಬೈದಿರ ಅಂತ ಹೇಳಿದ್ರಲ್ಲ, ದಯವಿಟ್ಟು ಅವ್ರದ್ದು ವಾಯ್ಸ್ ನೋಟ್ ಅಲ್ಲ, ಡಿ ಬಾಸ್ ವಾಯ್ಸ್ ನೋಟ್ ಅಲ್ಲ ಅದು, ಡಿ ಬಾಸ್ ಸಪೋರ್ಟ್ ಮಾಡಿ ದಯವಿಟ್ಟು ಅಷ್ಟೇ ನನ್ನ ಮನವಿ. ಇದನ್ನ ಫೇಸ್ಬುಕ್ ಹಾಕ್ತೀನಿ ನಾನು. ಥ್ಯಾಂಕ್ ಯು.